ನಮಸ್ಕಾರ ಎಲ್ಲರಿಗೂ, ಸಂಗೀತ ಸಬ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಚೊಳಕೆ ಪಲ್ಯ ಮಾಡಿ ತೋರಿಸ್ಬೇಕಂದ್ಕೊಂಡಿದ್ದೀನಿ. ಚೊಳಕೆ ಪಲ್ಯ ಅಂದರೆ ಒಬ್ಬರು ಒಂದೊಂದು ಥರ ಆಗಿ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಈಗ ನಾವು ಹಳ್ಳಿ ಸ್ಟೈಲಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀವಿ ರೀ. ನಾನು ಮೊದಲನೇದಾಗಿ ಒಂದು ಅರ್ಧ ಕೆ ಜಿಯಷ್ಟು ಚೊಳಕೆ ತೊಗೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ರೀ, ಟೊಮೊಟೊ ಸ್ವಲ್ಪ, ಕರಿಬೇವು ಸೊಪ್ಪು ಒಂದು 7-8 ಬೆಳ್ಳುಳ್ಳಿ ತೊಗೊಂಡು ಜಡ್ಜ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಸ್ವಲ್ಪ ಕೊತ್ತಂಬರಿ, ಇದು ಶೇಂಗಾ ಪೌಡರ್ ಅದ ರೀ. ನಾನು ಶೇಂಗಾ ಪೌಡರ್ ಮಾಡೋದು ತೋರಿಸ್ಲಿಲ್ಲ ನಿಮ್ಗೆ. ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕ್ರಿ. ಒಂದು 5-6 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಇಲ್ಲಿ ನಾನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಧನಿಯ ಪುಡಿ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ರೀ. ಅದು ಕಡಾಯಿ ಕೈದಿದೆ. ಈಗ ನಾನು ಅದಕ್ಕೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ಈಗ ಎಣ್ಣೆ ಕೈದಿದೆ, ಈಗ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಚಡಪಟ ಆದ ನಂತರ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಕೆಂಪಗಾಗಿದೆ ರೀ. ಈಗ ನಾನು ಕರಿಬೇವು ಸೊಪ್ಪು ಹಾಕ್ತೀನಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ರಿ. ಇದು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಬೇಕ್ರಿ. ಈಗ ಟೊಮೊಟೊ ಹಾಕೋರಿ. ಉಪ್ಪು ಹಾಕೋರಿ. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಕರಗುತ್ತೆ ರೀ. ಇದು ಈಗ ನಾನು ಅರಿಶಿನ ಮತ್ತು ಉಪ್ಪು, ಖಾರ ಹಾಕ್ತೀನಿ ರೀ. ಧನಿಯ ಪುಡಿ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಮಿಕ್ಸ್ ಮಾಡ್ತೀನಿ ರೀ. ಈಗ ಅದು ಸ್ವಲ್ಪ ಹೊತ್ತು ಫ್ರೈ ಆಗಿದ್ರಿ, ಎಣ್ಣೆ ಬಿಡ್ಲಾಕತ್ತದ. ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿನಲ್ರಿ, ಚೊಳಕೆ ಹಾಕ್ತೀನಿ. ಮಿಕ್ಸ್ ಮಾಡಿ ಪೂರ್ತಿಯಾಗಿ. ಈಗ ನಾನು ಶೇಂಗಾದ ಪೌಡರ್ ಹಾಕೋತೀನಿ ರೀ. ಶೇಂಗಾದ ಪೌಡರ್ ಹಾಕಿ ಮಿಕ್ಸ್ ಮಾಡ್ರಿ. ಈಗ ನಾನು ಅದಕ್ಕೆ ಒಂದು 2 ಕಪ್ ನೀರು ಹಾಕ್ತೀನಿ ರೀ, ಯಾಕಂದ್ರೆ ಅದು ಕುದಿ ಬೇಕಲ್ರಿ ಪೂರ್ತಿಯಾಗಿ. ಈಗ 2 ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಉಪ್ಪು ಖಾರ ಟೇಸ್ಟ್ ಮಾಡ್ಕೋರಿ. ನಿಮಗೇನಾದರೂ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹಾಕೋರಿ. ಹಾಕೊಂಡು ಒಂದು 15-20 ನಿಮಿಷ ಸ್ಲೋ ಉರಿಯಲ್ಲಿ ಕುದ್ಲಿಕ್ಕೆ ಬಿಡ್ರಿ. ಇದು ಮ್ಯಾಗೊಂಡು ಡಕ್ಕಣ ಮುಚ್ಚಿ 20 ನಿಮಿಷ ಆಗಿದ್ರಿ. ನನಗೆ ಡಕ್ಕಣ ತೆಗೆದು ನೋಡ್ತೀನಿ. ಈಗ ಆಗಿದೆ. ಪೂರ್ತಿ ಪರ್ಫೆಕ್ಟಾಗಿ ಆಗಿದ್ರಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ಇವತ್ತು ನಾನು ಚೊಳಕೆ ರೆಸಿಪಿ ಮಾಡಿದ್ದೀನಿ ರೀ, ಚೊಳಕೆ ಪಲ್ಯ ರೆಸಿಪಿ ಮಾಡಿದ್ದೀನಿ ರೀ. ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆಯಲ್ಲಿ. ಈಗ ನಾನು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ರೀ. ಇದು ಚೊಳಕೆ ಪಲ್ಯ, ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಭಾಳ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತದ್ರಿ. ನೀವು ಮಾಡಿರಿ. ಇವತ್ತು ನಾವು ಊಟಕ್ಕೆ ಏನೇನು ಮಾಡಿದ್ದೀನಿ ಅಂದ್ರೆ, ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ, ಇಲ್ಲಿ ಬೆಳ್ಳಿ ತೊಗೊಂಡಿದ್ದೀನಿ ರೀ, ಇಲ್ಲಿ ಮುಲಂಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದು ನಮ್ಮ ಊಟರಿ. ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಚೌಳಿಕಾಯಿ ಪಲ್ಯ ಮಾಡೋದದು ಅವನು ವೆರೈಟಿ ವೆರೈಟಿ ಆಗಿರ್ತದೆ ರೀ. ನೀವು ಬೇಕಾದರೆ ಗ್ರೇವಿ ಭೀ ಮಾಡ್ಬೋದು ರೀ. ನಾನು ಒಂದು ಸಲ ಮುಂದಿನ ವಿಡಿಯೋದಲ್ಲಿ ನಾನು ಚೌಳಿಕಾಯಿ ಗ್ರೇವಿ ಹೇಗೆ ಮಾಡ್ದೆ ಅಂತ ತೋರಿಸ್ಕೊಡ್ತೀನಿ ರೀ. ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದ. ಫ್ರೆಂಡ್ಸ್,
ಇವತ್ತು ನಂಗಂತೂ ಭಾಳ ಖುಷಿಯಾಗ್ಯದ್ರಿ. ಯಾಕೆ ಇವ್ರಿಗೆ ಏನು ಖುಷಿಯಾಗಿರ್ಬೇಕಂತ ಅನ್ಕೋತಿರ್ಬೋದು ನೀವು. ಇವತ್ತು ನಮ್ಗೆ 100 ಸಬ್ಸ್ಕ್ರೈಬರ್ಸ್ ಆಗ್ಯಾರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. 100 ಸಬ್ಸ್ಕ್ರೈಬ್ ಆಗೋದಂದ್ರೆ ಅದು ಸಣ್ಣ ಮಾತಲ್ರಿ, 100 ಸಬ್ಸ್ಕ್ರೈಬ್ ಆಗೋದಂದ್ರೆ ದೊಡ್ಡ ಮಾತೇ ಇರೋದು. ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಲ್ಕತ್ತದ್ರಿ, ಹೇಳೋಕ್ಕಾಗಲ್ರಿ ಅಷ್ಟು. ಯಾಕಂದ್ರೆ ನನಗೆ ಯೂಟ್ಯೂಬ್ ಅಂದರೆ ಗೊತ್ತಿರಲಿಲ್ಲರಿ. ಯೂಟ್ಯೂಬ್ ಅಂದರೆ ಗೊತ್ತಿರಲಿಲ್ಲ ಅಂತ ಹೇಳ್ದಲ್ರಿ. ಯೂಟ್ಯೂಬ್ ಅಂದರೆ ಇದು ಪಬ್ಲಿಕ್ ಇರ್ತದೆ, ಎಲ್ಲರೂ ಮಾಡ್ಬೋದು, ಸಾಮಾನ್ಯವರು ಎಲ್ಲರೂ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲರಿ. ಯೂಟ್ಯೂಬ್ ಅಂದರೆ ಇದೊಂದು ಯೂಟ್ಯೂಬ್ದೊಂದು ಕಂಪ್ನಿ ಇರ್ತಿರ್ಬೇಕು, ಅವ್ರು ಮಾಡಿ ಹಾಕ್ತಾರಂತ ಗೊತ್ತಿತ್ತು ರೀ ನನಗೆ. ಆಮೇಲೆ ನಮ್ಮನೆಯೆಲ್ಲ ಹುಡುಗಿ ಹೇಳ್ಕೊಟ್ರು, ಇಲ್ಲ ಇದು ಯೂಟ್ಯೂಬ್ ಯಾರು ಭೀ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ಅವಾಗ ನನಗೆ ಯೂಟ್ಯೂಬಲ್ಲಿ ಮಾಡಬೇಕಂತ ನನಗೆಲ್ಲ ರೆಸಿಪಿ ಬರ್ತಿತ್ತು ರೀ, ಅದ್ರ ನನಗೆ ಗೊತ್ತಿರಲಿಲ್ಲ ರೀ. ಇಷ್ಟು ನಾನು ಇಡಿಯೋ ಮುಗಿಸ್ತೀನಿ ರೀ. ನಾನು ಇಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.